ತಾಲೂಕಿನ ಗಾಡ್ಬೋರಹಳ ಗ್ರಾಮದಲ್ಲಿ ಮಂಗಳವಾರ ಮಧ್ಯೆ 7ಕ್ಕೂ ಅಧಿಕ ಮನೆಗಳಲ್ಲಿ ಕಳ್ಳತನ ಪ್ರಕರಣ ನಡೆದಿದೆ. ಎಳ್ಳಮಾವಾಸ್ಯೆ ಹಿನ್ನೆಲೆಯಲ್ಲಿ ಬಜ್ಜಿ ರೊಟ್ಟಿ ಜೋಳದ ಕಡುಬು ಇತ್ಯಾದಿ ಸಜ್ಜೆ ಸವಿದು ನಿದ್ರೆಯಲ್ಲಿದ್ದ ಗ್ರಾಮದ ಹೊರವಲಯದಲ್ಲಿದ್ದ ಮನೆಗಳಿಗೆ ನುಗ್ಗಿ ಸಾಮಾನು ಚಲಾಪಿಲಿ ಮಾಡಿದರೂ ಮನೆಯವರಿಗೆ ಗೊತ್ತಾಗಿಲ್ಲ. ಕಳ್ಳತನ ಆಗುವವರು ಮನೆಯಲ್ಲಿ ಕೂಲಿಗಾರ ವರ್ಗಕ್ಕೆ ಸೇರಿದರಿಂದ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಕಳುವು ಆಗಿಲ್ಲ ಎಂದು ತಿಳಿದುಬಂದಿದೆ. ಸ್ಥಳ ಕೆ ಡಿವೈಎಸ್ಪಿ ಸೋಮಲಿಂಗ ಕುಂಬಾರ್ ಸಿಪಿಐ ಮಲ್ಲಿಕಾರ್ಜುನ ಆತನೂರು ಮಾತ್ರವಲ್ಲದೆ ಬೀದರ್ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರು ಕಳ್ಳತನ ಆದ ಮನೆಗಳಲ್ಲಿ ತನಿಖೆ ಕೈಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಭಾರತ್ ವೈಭವ ನ್ಯೂಸ್ ಉನ್ನಾವರ್.